ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯ ರಾಸಲೀಲೆ ಸಿಡಿ ಪ್ರಕರಣಕ್ಕೆ ಪ್ರತಿದಿನವೂ ಹೊಸ ಟ್ವಿಸ್ಟ್ ಸಿಗುತ್ತಿದೆ. ಇನ್ನು ತನಿಖೆಯನ್ನು ತೀವ್ರಗೊಳಿಸಿರುವ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಶಂಕಿತ ಪತ್ರಕರ್ತರು ಮತ್ತು ಹುಡುಗಿಯ ಬ್ಯಾಂಕ್ ಅಕೌಂಟ್ ಖಾತೆಗಳನ್ನು ಪರಿಶೀಲಿಸಿದ್ದು ದೊಡ್ಡ ಶಾಕಿಂಗ್ ಮಾಹಿತಿ ಹೊರಬಂದಿದೆ. ಮತ್ತು ಹುಡುಗಿಯ ಮನೆಯಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಕೂಡ ಸಿಕ್ಕಿದೆ. ಮತ್ತು ಎಷ್ಟು ಹಣ ಸಿಕ್ಕಿದೆ, ಈ ಹಣ ಹೇಗೆ ಬಂತು ಎಲ್ಲವನ್ನೂ ನೋಡುವ ಮುನ್ನ ಈ ಸಿಡಿ ಪ್ರಕರಣದಲ್ಲಿ ಹುಡುಗಿ ಮತ್ತು ಅವರ ಗ್ಯಾಂಗ್ ಅಥವಾ ಜಾರಕಿಹೊಳಿ ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರಿಗೆ ತಪ್ಪದೇ ಶಿಕ್ಷೆಯಾಗಬೇಕು ಅನ್ನೋದಾದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಭೇದಿಸಲು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹರಸಾಹಸ ಪಡುತ್ತಿದೆ. ಬೆಂಗಳೂರು ಸೇರಿದಂತೆ ಹುಡುಗಿಯ ಕುಟುಂಬಸ್ಥರು ಮತ್ತು ಸಿಡಿ ತಯಾರಿಸಿರುವ ಶಂಕಿತ ಪತ್ರಕರ್ತರ 18 ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಿರುವ ಅಧಿಕಾರಿಗಳು ಕೇವಲ ಒಂದು ತಿಂಗಳೊಳಗೆ ಕೋಟ್ಯಾಂತರ ರೂಪಾಯಿ ಹಣ ಜಮೆಯಾಗಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಈ ನಡುವೆ ಸಿಡಿಯಲ್ಲಿ ಪತ್ತೆಯಾಗಿರುವ ಮಹಿಳೆ ಅಪಹರಣವಾಗಿದೆ ಎಂದು ಆಕೆಯ ತಂದೆ ನೀಡಿದ ದೂರನ್ನು ಆರ್ಟಿ ನಗರ್ ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಇನ್ನು ಪ್ರಕರಣ ವೇಗಗತಿಯಲ್ಲಿ ಸಾಗಿಸುತ್ತಿರುವ ಅಧಿಕಾರಿಗಳು ಕೆಲವು ವಿಷಯಗಳನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ ಹುಡುಗಿಯ ಮನೆಯಲ್ಲಿ 28 ಲಕ್ಷ ರೂಪಾಯಿ ಹಣ, ಚಿನ್ನ, ಲ್ಯಾಪ್ಟಾಪ್ ಮತ್ತು ಪೆನ್ ಡ್ರೈವ್ಗಳು ಸಿಕ್ಕಿವೆ. ಆದರೆ ಅಚ್ಚರಿಯ ವಿಚಾರವೇನೆಂದರೆ ಈ ಮಹಿಳೆಗೆ ಸ್ವಂತ ಮನೆ ಕೂಡ ಇಲ್ಲ ಮತ್ತು ಇದು ನೋಡೋದಕ್ಕೆ ಹನಿ ಟ್ರ್ಯಾಪ್ ಪ್ರಕರಣದಂತೆ ಮೇಲ್ನೋಟಕ್ಕೆ ಕಾಣುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುತ್ತೇವೆ ಎಂದು ಎಸ್ಐಟಿ ಕೂಡ ಮಾಹಿತಿ ನೀಡಿದೆ. ನಿಮಗೇನನ್ಸುತ್ತೆ ಸ್ನೇಹಿತರೆ, ಈ ಮಹಿಳೆ ಮತ್ತು ಗ್ಯಾಂಗ್ ಹಣಕ್ಕಾಗಿ ಈ ರೀತಿ ಕೆಲಸ ಮಾಡಿರಬಹುದಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.